निवृत्त हिरिय पोलिस अधिकारी भास्कर रावरवरु ಅಂದ್ರೆ ಇವತ್ತು ಮೈಸೂರಿನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಅದರಲ್ಲಿ ಒಂದು ಪ್ರಮುಖವಾದಂಥ ಕರೆಯನ್ನು ನೀಡಿರುವಂಥದ್ದು ಅಂದರೆ ಸಾಮಾನ್ಯ ಜನರು ಜೊತೆಗೆ ಯುವಕರು ರಾಜಕೀಯ ಕ್ಷೇತ್ರಕ್ಕೆ ಯಾವುದೇ ಭಯ ಇಲ್ಲದೆ ಬರಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ಒಂದು ಕರೆಯನ್ನು ನೀಡಿದ್ದಾರೆ. ಹಾಗಾಗಿ ಅವರೇ ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತೇನೆ. ಸರ್, ಮೊದಲಿಗೆ ತಾವು ಈ ಒಂದು ಪಕ್ಷಕ್ಕೆ ಬಂದದ್ದು ಯಾಕೆ ಸರ್? ನೋಡಿ, ನಾನು ಇನ್ನೂ ಸರ್ಕಾರಿ ಸೇವೆಯಲ್ಲಿ 3 ವರ್ಷ ಉಳಿದಿದ್ರೂ ಸಹ ನಾನು ಉದ್ದೇಶಪೂರ್ವಕವಾಗಿ ಬಂದಿದ್ದೀನಿ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಬುದ್ಧಿ ಹೇಳಕ್ಕೋಸ್ಕರ ಅಲ್ಲ, ನಿವೃತ್ತಿ ಆದ ನಂತರ ಒಂದು ರಾಜಕೀಯ ನೌಕರಿ ಹುಡುಕಕ್ಕೆ ಬಂದಿಲ್ಲ. ನಾನೇ ಸ್ವಇಚ್ಛೆಯಿಂದ ನನ್ನ ಐಶೋ ಆರಾಮ ಸರ್ವಿಸಲ್ಲಿ ಇರೋದಂತ ತ್ಯಾಗ ಮಾಡಿ ಯುವಕರಿಗೆ ಒಂದು ವೇದಿಕೆ ಕೊಡಬೇಕು. ಯಾವಾಗಲೂ ಕೂಡ ನೀವು ರಾಜಕೀಯದಲ್ಲಿ ನೋಡಿ, ಎಲ್ಲ 10-15 ವರ್ಷ ಸೇವೆ ಮಾಡಿ ದುಡ್ಡು ಖರ್ಚು ಮಾಡಿ ನೂರಾರು ಜನಕ್ಕೆ ಕಾಲ್ ಮೇಲೆ ಬಿದ್ದು ನಮಸ್ಕಾರ ಮಾಡಿ ಹಣ್ಣಿನ ಬುಕ್ಕೆ ಕೊಟ್ಟು ಹಣ್ಣಿನ ಬುಟ್ಟಿ ಕೊಟ್ಟು ಬುಕ್ಕೆ ಕೊಟ್ಟು ಸೋ ಅದೆಲ್ಲ ಹೋಗಬೇಕು. ಜನಸಾಮಾನ್ಯ ರಾಜಕಾರಣಕ್ಕೆ ಬರಬೇಕು, ಯುವಕರು ಬರಬೇಕು, ಮಹಿಳೆಯರು ಬರಬೇಕು, ದಲಿತರು ಬರಬೇಕು, ಅಲ್ಪಸಂಖ್ಯಾತರು ಬರಬೇಕು, ಮತ್ತೆ ದಲಿತರು ಬರಬೇಕು. ಎಲ್ಲರಿಗೂ ಅವಕಾಶ ಮಾಡಿಕೊಡಕ್ಕೆ ಆಮ್ ಆದ್ಮಿ ಪಾರ್ಟಿ ಸಿದ್ಧವಾಗಿದೆ. ಬನ್ನಿ, ನಿಮ್ಮ ನಾಯಕತ್ವ ಪ್ರದರ್ಶಿಸಿ, ಜನರ ಜೊತೆ ಇರಿ, ಮತ್ತೆ ಬದಲಾವಣೆ ತಗೊಂಡು ಏನೇನು ಮಾಡಕ್ಕೆ ಸಾಧ್ಯವಾಗುತ್ತೆ ಜನಸಾಮಾನ್ಯರಿಗೋಸ್ಕರ ಮಾಡಿ ಅಂತ. ಎಲ್ಲ ಹಳೆ ಔಟ್ಡೇಟೆಡ್ ಐಡಿಯಾಗಳು ತಗೊಂಡು ಅದೇ ಭ್ರಷ್ಟತೆ, ಅದೇ ದುರಾಡಳಿತ, ಅದೇ ಸರ್ಕಾರಿ ವ್ಯವಸ್ಥೆಯನ್ನು ಹಾಳು ಮಾಡಿಟ್ಟಿರೋದು ಅದೆಲ್ಲ ಹೋಗಬೇಕು. ಈಗಾಗಲೇ ಜನ 0% ಅನ್ನು ಮಾಡಿ ಸರ್ಕಾರ ನಡೆಸ್ತೀವಿ ಅಂತ ದೆಹಲಿ ಒಳಗೆ ಪಂಜಾಬಲ್ಲಿ ಮಾಡೋದ್ರಿಂದ ಅದೇ ನಮೂನೆ ನಾವು ಕರ್ನಾಟಕದಲ್ಲಿ ತರಬೋದು. ತಾವೇನು ಹೇಳಿದ್ರಲ್ಲ, ಯುವಕರಿಗೋಸ್ಕರ ಇರೋ ಪಕ್ಷ ಇದು, ಯುವಕರಿಗೆ ಒಂದು ಹೊಸ ಚೈತನ್ಯ ಮಾಡೋಕ್ಕೆ. ಮತ್ತು ಇನ್ನೊಂದು ವಿಷಯ ನಾನು ನಿಮ್ಮ ಮುಂದೆ ಏನು ಹೇಳ್ತೀನಿ, ನಮ್ಮ ನೀತಿಗಳು ನೋಡಿ, ಎರಡು ಮಹಾಪಕ್ಷಗಳ ನೀತಿ ಹೆಂಗಿದೆ ಅಂದರೆ ಪಾಲಿಸೀಸಲ್ಲಿ ಒಂದಿಷ್ಟು ಕೋಟಿ ಜನ ಬಡವರಾಗೆ ಸಾಯೋವರೆಗೂ ಇರಬೇಕು ಅಂತ, ಬಡವರಾಗಿ ಹುಟ್ಟಬೇಕು, ಬಡವರಾಗಿ ಅವ್ರು ಸಾಯಬೇಕು ಅಂತ. ಅವರು ಸರ್ಕಾರಿ ಶಾಲೆಯಲ್ಲೇ ಜೀವನ ಪೂರ್ತಿ ಇರಬೇಕು, ಅವ್ರಿಗೆ ಇಂಪ್ರೂವ್ಮೆಂಟೇ ಬರಬಾರ್ದು, ಅವ್ರು ಸರ್ಕಾರಿ ಆಸ್ಪತ್ರೆಯಲ್ಲೇ ಇರಬೇಕು, ಅವ್ರು ಸರ್ಕಾರಿ ಸಾರಿಗೆಯಲ್ಲೇ ಓಡಾಡಬೇಕು. ಬಟ್ ಇದರಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಲ್ಲ. ಯಾರಿಗೆ ಅನುಕೂಲ ಇದೆ, ದುಡ್ಡಿದೆ, ಅವ್ರು ಮಾತ್ರ ಬೇಲೆ ಹೋಗಬೇಕು ಅಂತ. ಯಾಕೆಂದರೆ ಇದರಿಂದ ನಮಗೆ ಈ ಡ್ರೈವರ್ಗಳು, ಕೂಲಿಗಳು, ಮೇಸ್ತ್ರಿಗಳು, ಕಾರ್ಪೆಂಟರ್ಗಳು, ಎಲೆಕ್ಟ್ರಿಷಿಯನ್ಗಳು, ಈ ಬಡವರು ಏನಿದೆಲ್ಲ, ಬಡವ್ರು ಬೇಕಂತ ಬಡವ್ರು ಕ್ರಿಯೇಟ್ ಮಾಡ್ತಾರೆ. ಆಮ್ ಆದ್ಮಿ ಪಕ್ಷವನ್ನು ಜನರು ಬೆಂಬಲಿಸಿದರೆ ಈ ಎಲ್ಲದಕ್ಕೂ ಕೂಡ ಕಡಿವಾಣ ಬೀಳುತ್ತಾ ಸರ್? ಈಗಾಗಲೇ ನಾನೇನು ಪ್ರಾಮಿಸ್ ಮಾಡೋದು ಒಂದೇ ಅಲ್ಲ, ನಮ್ಮ ನಾಯಕರು ತೋರಿಸಿದಾರಲ್ಲ, ದೆಹಲಿ ಒಳಗೆ ಭ್ರಷ್ಟಾಚಾರ ಇಲ್ದಿರೋಂಥ ಸರ್ಕಾರ ತೋರಿಸಿದ್ದಾರೆ. 1.5 ತಿಂಗಳಲ್ಲಿ ಪಂಜಾಬಲ್ಲಿ ಎಲ್ಲೋ ಎಲ್ಲ ಇರೋ ಬರೋ ಗನ್ಮೆನ್ಗಳ ತೆಗೆದುಬಿಟ್ಟಿದ್ದಾರೆ. ಅದೊಂದು ಇಶ್ಯೂ ನಾನು ತೊಗೊಳ್ತೀನಿ. ಎಲ್ಲ ಕಡೆಯೂ ಈ ಗನ್ಮೆನ್ನು ಬಾಡಿಗಾರ್ಡ್ಸ್ ಇಟ್ಕೊಂಡಿದ್ದಾರಲ್ಲ, ಏನಕ್ಕೆ ಕೊಡಬೇಕು? ಯಾರಿಂದ ನಿಮಗೆ ಭಯ ಇದೆ? ಜನರಿಂದ ಭಯ ಇದೆ ನಿಮಗೆ? ಎಲ್ಲ ಇಲ್ಲಿರೋ ಶಾಸಕರಿಗೆಲ್ಲ ಮೈಸೂರಿಂದ ಗನ್ಮೆನ್ ಬೇಕು, ಬೆಂಗಳೂರಿಗೆ ಹೋದರೆ CRಇಂದ ಗನ್ಮೆನ್. ನೀವು ಗೌರ್ಮೆಂಟ್ ಆಫ್ ಇಂಡಿಯಾ Z+Z Y ಕ್ಯಾಟಗರಿ ಅವ್ರು ಘೋಷಣೆ ಮಾಡಿದೆ, ಅದು ಒಂದು ವೈಜ್ಞಾನಿಕವಾಗಿ ಒಂದು ಸ್ಟಡಿ ಮಾಡಿಬಿಟ್ಟು ಕೊಡಬೇಕು. ಇಲ್ಲಿ ಹೋಗಿ ನೋಡಿ, ನೀವೇನು ನೋಡಿ, ಯಾರಿಗಾದ್ರೂ ಮಾತಾಡ್ತೀವಿ ಶಾಸ, ನಿಮ್ಮ ಹತ್ರ ಎಷ್ಟು ಗನ್ಮೆನ್ಗಳಿದೆ, ನಿಮ್ಗೆ ಯಾಕೆ ಗನ್ಮೆನ್ ಬೇಕು ನಿಮಗೆ? ನಿಮಗೆ ಅಂದ್ರೆ ಕಮಿಟಿ ಅಪ್ರೂವಲ್ ಮಾಡಿದಾರಲ್ಲ, ಸುಮ್ಮನೆ SP ಮೇಲೆ ಮತ್ತು IG ಮೇಲೆ ಕಮಿಷನರ್ ಮೇಲೆ ಒತ್ತಡ ಹಾಕಿಬಿಟ್ಟು ಗನ್ಮೆನ್ಗಳು ತೊಗೊಳ್ತಾರೆ. ಎಷ್ಟೆಷ್ಟು ಗನ್ಮೆನ್ಗಳು ತೆಗಿತಿರಲ್ಲ, ಅಷ್ಟು ಸಾರ್ವಜನಿಕರ ರಕ್ಷಣೆ ನೀವು ವಂಚನೆ ಮಾಡ್ತಾ ಇದ್ದೀರಿ. ನಾನು ಎಷ್ಟು ಕಡೆ ಫೈಟ್ ಮಾಡಿದೆ, ಸರ್ ಬೇಡ ಸರ್, ಒಂದೊಂದು ನೀವು CR ವ್ಯಾನ್ ಒಳಗೆ ಹೋಗಿ ನೋಡಿ, ದೊಡ್ಡ ವ್ಯಾನ್ ಒಳಗೆ 5 ಜನ ಕೂತಿರ್ತಾರೆ, 20 ಜನ ಕೂತಿರ್ಬೇಕು ಅಲ್ಲಿಗೆ. ಲೆಕ್ಕ ಕೊಡಲಿ ಮೈಸೂರು ಪೊಲೀಸ್ ಕಮಿಷನರ್ ಮತ್ತು ಮೈಸೂರು IG ಎಷ್ಟು ಜನ ನೀವು ಫಾಲ್ತು ಯೂಸ್ಲೆಸ್ ಗನ್ಮೆನ್ಗಳೆಲ್ಲ ಇವ್ರ ಮನೆ ಆಳುಗಳ ಥರ ಕೊಟ್ಟಿದ್ದೀರ ನೀವು ಚುನಾಯಿತ ಪ್ರತಿನಿಧಿಗಳಿಗೆ? ಕೆಲವು ಸೋತಿರೋ MLAಗಳು, ಮಾಜಿ MLAಗಳು ಇನ್ನೂ ಗನ್ಮೆನ್ ಇಟ್ಕೊಂಡಿದೆ. ಒಂದೊಂದು ಗನ್ಮೆನ್ಗೆ 60,000 ರೂಪಾಯಿ ಕೊಡಬೇಕು, ಸರ್ಕಾರ ತಾನೇ ಕೊಡ್ತಾ ಇದೆ ಇವ್ರಿಗೆ ನೋಡ್ಕೊಳ್ಳೋಕ್ಕೆ. ದಟ್ ಈಸ್ ಎ ಬಿಗ್ ಇಶ್ಯೂ, ತೆಗಿಲಿ ಗನ್ಮೆನ್ ಎಲ್ಲ. ಇದಿಷ್ಟು ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ಅವರ ಮಾತಾಗಿರುವಂಥದ್ದು. ಈಗಾಗಲೇ ಕೂಡ ಏನು ಭ್ರಷ್ಟ ಸರ್ಕಾರಗಳಿದೆ ಅಂದರೆ ಸರ್ಕಾರದ ಆಡಳಿತ ವೈಖರಿ ಏನಿದೆ ಆ ವೈಖರಿ ಕೂಡ ಬದಲಾಗಬೇಕು. ಹಾಗಾಗಿ ಯುವಕರು ಕೂಡ ಒಂದು ರಾಜಕೀಯ ಕ್ಷೇತ್ರದತ್ತ ಬರಬೇಕು. ಜೊತೆಗೆ ಆಮ್ ಆದ್ಮಿ ಪಾರ್ಟಿಯನ್ನು ಬೆಂಬಲಿಸಿದ ಸಂದರ್ಭದಲ್ಲಿ ದೆಹಲಿ ಮತ್ತು ಪಂಜಾಬ್ನಲ್ಲಿ ಯಾವ ರೀತಿಯಾದಂಥ ಭ್ರಷ್ಟರಹಿತವಾದಂಥ ಸರ್ಕಾರವನ್ನು ಮಾಡ್ತಾ ಇದ್ದೇವೆ ಅದೇ ಮಾದರಿಯಲ್ಲೂ ಕೂಡ ಕರ್ನಾಟಕವು ಕೂಡ ಆಗುತ್ತೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಭಾಕರ್ ಜೊತೆ ಮಹದೇವ್ ಸ್ವಾಮಿ ಕರುಣೆಗಾಲ, SLTV ಮೈಸೂರು.